ಅಗ್ನಿಪಥ ರೋಷಾಗ್ನಿ ಹೊತ್ತಿನಲ್ಲಿ ಅಗ್ನಿವೀರರ ನೇಮಕಾತಿಯನ್ನು ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಭಾರತೀಯ ಸೇನೆ ಮುಂದಾಗಿದೆ ಸಾಕಷ್ಟು ಹೋರಾಟಗಳು ಸಾಕಷ್ಟು ಪ್ರತಿಭಟನೆಗಳು ನಡೆದವು ಸಾಕಷ್ಟು ಕಡೆಗಳಲ್ಲಿ ವಾಹನಗಳಿಗೆ ಬೆಂಕಿ ಹಚ್ಚಲಾಯಿತು ರೈಲುಗಳಿಗೆ ಬೆಂಕಿ ಹಚ್ಚಲಾಯಿತು ಆದರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಜೂನ್ 24ನೇ ತಾರೀಕಿನಿಂದ ಅಗ್ನಿವೀರರ ಮೊದಲ ಬ್ಯಾಚ್ನ ನೋಂದಣಿ ಕೆಲಸ ಆರಂಭ ಆಗುತ್ತೆ ಯುವಕರ ಅಗ್ನಿಪಥದ ಆಕ್ರೋಶದ ಕಿಚ್ಚಿಗೆ ಇವತ್ತು ರಾಜಕೀಯ ಬಣ್ಣ ಮತ್ತಷ್ಟು ಜೋರಾಗಿದೆ ಕೇಂದ್ರದ ಯೋಜನೆಯನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಇಳಿದರು ಅಗ್ನಿಪಥ ವಿವಾದದ ಬೆಂಕಿಗೆ ತುಪ್ಪವನ್ನ ಸುರಿದರು ಕೆಲ ಬಿಜೆಪಿ ನಾಯಕರು ಕೂಡ ಅಗ್ನಿವೀರರ ನೇಮಕಾತಿ ಆರಂಭ ಆಗ್ತಾ ಇದೆ ಸಾಕಷ್ಟು ಹೋರಾಟಗಳಾಯಿತು ಸಾಕಷ್ಟು ಪ್ರತಿಭಟನೆಗಳಾಯಿತು ಈ ಹೋರಾಟ ಪ್ರತಿಭಟನೆಯ ಮಧ್ಯೆಯೂ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಸ್ಪಷ್ಟ ಸಂದೇಶ ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅಗ್ನಿಪಥದ ಒಂದು ನೇಮಕಾತಿ ಏನಿದೆ ಆ ನೇಮಕಾತಿನಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ ಯೋಜನೆಯನ್ನ ಹಿಂದಕ್ಕೆ ಪಡೆಯುವಂತ ಮಾತೇ ಇಲ್ಲ ಅಂತ ಹೇಳಿ ನಿನ್ನೆ ನಾವು ಬಹಳ ಸ್ಪಷ್ಟವಾಗಿ ಗಮನಿಸಿದ್ವಿ ನಿನ್ನೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಮೊದಲಿಗೆ ಸಭೆ ಆಗುತ್ತೆ ಆ ಸಭೆಯ ಬಳಿಕ ಇವತ್ತು ಎರಡನೇ ಸಭೆ ನಡೆಯುತ್ತೆ ಮೂರು ಸೇನೆಗಳ ಮುಖ್ಯಸ್ಥರು ಆ ಸಭೆಯಲ್ಲಿ ಭಾಗಿಯಾಗುತ್ತಾರೆ ಆ ಸಭೆ ಆದ ಬಳಿಕ ಮಹತ್ವದ ಸುದ್ದಿಗೋಷ್ಠಿ ಆಗುತ್ತೆ ಸೇನಾ ಮುಖ್ಯಸ್ಥರಿಂದ ಅಲ್ಲಿ ಸೇನಾ ಮುಖ್ಯಸ್ಥರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ ಜೂನ್ 24ನೇ ತಾರೀಕಿನಿಂದ ಭಾರತೀಯ ವಾಯುಸೇನೆಗೆ ಅಗ್ನಿವೀರರ ಮೊದಲ ಬ್ಯಾಚ್ನ ನೋಂದಣಿ ಕೆಲಸ ಆರಂಭ ಆಗುತ್ತೆ ಜುಲೈ 24 ಅಂದ್ರೆ ಎರಡನೇ ಡೇಟ್ ಮೊದಲ ಹಂತದ ಆನ್ಲೈನ್ ಪರೀಕ್ಷೆ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಮೂರು ಸೇನೆಗಳ ವೆಬ್ಸೈಟ್ ನಲ್ಲಿ ನೀವು ಅಗ್ನಿಪಥನ ಒಂದು ರಿಕ್ರೂಟ್ಮೆಂಟ್ ನ ಒಂದು ಲಿಂಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಬಹುದು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಜುಲೈ 24ನೇ ತಾರೀಕು ಪರೀಕ್ಷೆಯ ಪ್ರಕ್ರಿಯೆ ಆರಂಭ ಆಗುತ್ತೆ ಇನ್ನು ಮೊದಲ ಬ್ಯಾಚ್ನ ಒಂದು ಪ್ರವೇಶಾತಿ ಆರಂಭ ಆಗೋದು ಅಂದ್ರೆ ಮೊದಲ ಬ್ಯಾಚ್ನ ಟ್ರೈನಿಂಗ್ ಆರಂಭ ಆಗೋದು ಈ ವರ್ಷದ ಅಂತ್ಯದಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಅಗ್ನಿವೀರರ ಮೊದಲ ಬ್ಯಾಚ್ಗೆ ಭಾರತೀಯ ವಾಯುಸೇನೆ ತರಬೇತಿಯನ್ನು ಕೊಡುವುದಕ್ಕೆ ಆರಂಭ ಮಾಡುತ್ತೆ ಈ ರೀತಿಯಾಗಿ ಅಗ್ನಿವೀರರ ಒಂದು ತರಬೇತಿಯ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿದೆ ಭಾರತೀಯ ವಾಯುಸೇನೆ ಡಿಸೆಂಬರ್ 30ನೇ ತಾರೀಕು ವಾಯುಸೇನೆಯಲ್ಲಿ ಎಕ್ಸಾಕ್ಟ್ ಟ್ರೈನಿಂಗ್ ಆರಂಭ ಆಗುತ್ತೆ ಆ ಡೇಟ್ನಿಂದ ಡಿಸೆಂಬರ್ 30ನೇ ತಾರೀಕಿನಿಂದ ಇನ್ನು ನೌಕಾಸೇನೆಯ ಒಂದು ತರಬೇತಿ ಆರಂಭ ಆಗೋದು ನವೆಂಬರ್ 21ನೇ ತಾರೀಕಿನಿಂದ ಇಲ್ಲಿ ಬಹಳ ಪ್ರಮುಖವಾಗಿ ಒಡಿಶಾದಲ್ಲಿ ನೌಕಾಸೇನೆಗೆ ಆಯ್ಕೆಯಾಗುವಂತ ನೌಕಾಸೇನೆಗೆ ನೇಮಕಗೊಳ್ಳುವಂತ ಅಗ್ನಿವೀರರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನೌಕಾಸೇನೆಯಲ್ಲಿ ಪುರುಷ ಹಾಗೆ ಮಹಿಳಾ ಅಗ್ನಿವೀರರಿಗೆ ಅವಕಾಶವನ್ನ ಕೊಡಲಾಗಿದೆ ಇಬ್ಬರಿಗೂ ಕೂಡ ಸಮಾನ ಅವಕಾಶ ಪುರುಷರಿಗೂ ಕೂಡ ನೌಕಾಸೇನೆಯಲ್ಲಿ ಅಗ್ನಿವೀರರಾಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಹೇಗೆ ಅವಕಾಶ ಇದೆಯೋ ಹಾಗೆಯೇ ಮಹಿಳೆಯರಿಗೂ ಕೂಡ ಅಗ್ನಿವೀರರಾಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಇನ್ನು ಶಿಸ್ತು ಬದ್ಧತೆ ಭಾರತೀಯ ಸೇನೆಯ ಮೂಲಮಂತ್ರ ಇದನ್ನು ಯಾರು ಹೇಳಿದ್ರು ಅಂತ ಹೇಳಿದ್ರೆ ಇವತ್ತು ಸುದ್ದಿಗೋಷ್ಠಿ ಆಯ್ತಲ್ಲ ಸುದ್ದಿಗೋಷ್ಠಿ ನಡೆದಂತಹ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂತಹ ಕಂಡೀಷನ್ನ ಅಗ್ನಿಪಥ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹಾಕಲಾಗಿದೆ ದೇಶಾದ್ಯಂತ ಅಗ್ನಿವೀರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ಹೋರಾಟ ನಡೆಯಿತು ಏನು ಒಂದು ಪ್ರತಿಭಟನೆ ನಡೆಯಿತು ಆ ರೀತಿ ಪ್ರತಿಭಟನೆ ನಡೆಸಿದವರಿಗೆ ಇವತ್ತು ಸುದ್ದಿಗೋಷ್ಠಿಯ ಮೂಲಕ ಕೇಂದ್ರ ರಕ್ಷಣಾ ಇಲಾಖೆ ಕೇಂದ್ರ ಮೂರು ಸೇನೆಗಳ ಮುಖ್ಯಸ್ಥರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಗ್ನಿಪಥ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಹಿಂಪಡೆಯುವುದಿಲ್ಲ ಅನ್ನುವಂತಹ ಮಾತನ್ನ ಇವತ್ತು ಬಹಳ ಸ್ಪಷ್ಟವಾಗಿ ಮೂರು ಸೇನೆಯ ಮುಖ್ಯಸ್ಥರು ಸುದ್ದಿಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಹಾಗೆಯೇ ಪ್ರತಿಭಟನಾಕಾರರಿಗೆ ಸೇನೆ ಸೇರುವುದಕ್ಕೆ ಅವಕಾಶ ಇಲ್ಲ ಇಲ್ಲಿ ಒಂದು ನಿಮಿಷ ಪಾಸ್ ಮಾಡೋಣ ದೇಶದಾದ್ಯಂತ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ಬಹುಶಃ ನೀವು ಗಮನಿಸಿರ್ತೀರಿ ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿದೆ ಎಷ್ಟೋ ಕಡೆ ರೈಲುಗಳಿಗೆ ಬೆಂಕಿ ಹಚ್ಚಿದ್ದಾರೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಸಾಕಷ್ಟು ದಾಂಧಲೆಗಳನ್ನು ಮಾಡಿದ್ದಾರೆ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡುವಂತಹ ಕೆಲಸ ಆಗಿದೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಸೇನೆ ಆ ರೀತಿಯಾಗಿ ಕುಕೃತ್ಯಗಳಲ್ಲಿ ಅಥವಾ ಕಿಡಿಗೇಡಿ ಕೆಲಸಗಳಲ್ಲಿ ತೊಡಗಿರುವವರಿಗೆ ತನ್ನ ದೇಶದ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಿರುವವರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಸೇನೆ ನೀಡಿದೆ ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರಿಗೆ ಸೇನೆಯನ್ನ ಸೇರುವುದಕ್ಕೆ ಅವಕಾಶ ಇಲ್ಲ ಸೇನೆಯನ್ನ ಸೇರುವ ಮೊದಲು ಹಿನ್ನೆಲೆಯ ಬಗ್ಗೆ ಪರಿಶೀಲನೆ ಆಗುತ್ತೆ ಆತ ಎಲ್ಲಿಯವನು ಏನ್ ಮಾಡಿದ್ದಾನೆ ಯಾವುದಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಎಲ್ಲದರ ಬಗ್ಗೆ ಪರಿಶೀಲನೆ ಆಗುತ್ತೆ ಹಾಗೆ ಹೀಗೆ ಹೋಗಿ ಯಾರಂದ್ರೆ ಹಾಗೆ ಅಗ್ನಿವೀರರಾಗುವುದಕ್ಕೆ ಸಾಧ್ಯ ಇಲ್ಲ ಅಗ್ನಿಪಥದ ಮೂಲಕ ನೇಮಕ ಆಗೋದಕ್ಕೆ ಸಾಧ್ಯ ಇಲ್ಲ ಪೊಲೀಸರಿಂದ ಈ ಬಗ್ಗೆ ಅವರು ಪ್ರಮಾಣ ಪತ್ರವನ್ನ ಪಡಿಬೇಕಾಗುತ್ತೆ ಪೊಲೀಸರಿಂದ ಅವರು ಪ್ರಮಾಣ ಪತ್ರವನ್ನ ಪಡೆದ ನಂತರ ಒಂದು ಕ್ಲಿಯರೆನ್ಸ್ ಪೊಲೀಸರ ಕಡೆಯಿಂದ ಸಿಕ್ಕಿದ ಮೇಲೆ ಮಾತ್ರ ಅವರಿಗೆ ಅಗ್ನಿವೀರರಾಗುವುದಕ್ಕೆ ಅವಕಾಶ ಅಗ್ನಿವೀರರಾಗಿ ಆಯ್ಕೆ ಮಾಡೋದ್ರಲ್ಲಿ ಇದು ಕೂಡ ಒಂದು ಮಾನದಂಡ ಹಾಗೆ
ಎಫ್ಐಆರ್ ದಾಖಲಾಗಿದ್ರೆ ಅಂಥವರಿಗೆ ಅವಕಾಶ ಇಲ್ಲ. ನಾವು ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಾದಂತಹ ಪ್ರತಿಭಟನೆಯನ್ನ ಗಮನಿಸಿದ್ವಿ. ನೂರಾರು ಮಂದಿಯ ಮೇಲೆ ಈವರೆಗೂ ಎಫ್ಐಆರ್ ದಾಖಲಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಆ ರೀತಿ ಯಾರ ಮೇಲೆ ದೂರು ದಾಖಲಾಗಿದೆ, ಯಾರ ಮೇಲೆ ಎಫ್ಐಆರ್ ಆಗಿದೆ, ಸೇನಾ ಆಕಾಂಕ್ಷಿಗಳು ಅಂತ ಹೇಳ್ಕೊಂಡು ಯಾರು ಪ್ರತಿಭಟನೆಯನ್ನ ಮಾಡಿದ್ರು, ಅಂಥವರಿಗೆ ಎಫ್ಐಆರ್ ದಾಖಲಾಗಿರೋರಿಗೆ ಇನ್ನು ಮೇಲೆ ಅಗ್ನಿವೀರರಾಗೋದಕ್ಕೆ ಅವಕಾಶ ಇಲ್ಲ. ಅಗ್ನಿವೀರ ನೇಮಕಾತಿಗಾಗಿ 84 ರ್ಯಾಲಿಗಳನ್ನು ಆಯೋಜನೆ ಮಾಡಲಾಗುತ್ತೆ. ಈ ರ್ಯಾಲಿಗಳ ಮೂಲಕ ಅವರನ್ನ ಭಾರತೀಯ ಸೇನೆಗೆ ಸೇರಿಸಿಕೊಳ್ಳುವುದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಭಾರತೀಯ ವಾಯುಸೇನೆಗೆ ಸೇರಿಸಿಕೊಳ್ಳುವುದಕ್ಕೆ ಈ ರೀತಿಯಾಗಿ ರ್ಯಾಲಿಯನ್ನು ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ನವೆಂಬರ್ 21ನೇ ತಾರೀಕಿನಿಂದ ಮೊದಲ ಬ್ಯಾಚ್ನ ಟ್ರೈನಿಂಗ್ ಅನ್ನು ಭಾರತೀಯ ವಾಯುಸೇನೆ ಆರಂಭ ಮಾಡಿದೆ. ಇನ್ನು ಸೇನೆಯ ಸರಾಸರಿ ವಯಸ್ಸನ್ನು 24ಕ್ಕೆ ಇಳಿಸಬೇಕು. ಇದು ಸದ್ಯಕ್ಕೆ ಭಾರತೀಯ ಸೇನೆ ಮಾಡಿಕೊಂಡಿರುವಂತಹ ಪ್ಲಾನ್ ಅಂದರೆ ಕಂಪ್ಲೀಟ್ ಆಗಿ ಯಂಗ್ ಆ್ಯಂಡ್ ಫಿಟ್ ಸೈನಿಕರು ಭಾರತೀಯ ಸೇನೆಯಲ್ಲಿರಬೇಕು. ಆ ಮೂಲಕ ಭಾರತೀಯ ಸೇನೆಯ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಒಂದು ದೂರಾಲೋಚನೆಯನ್ನು ಭಾರತೀಯ ಸೇನೆ ಮಾಡಿಕೊಂಡಿರುವುದು. ಮುಂದಿನ 4-5 ವರ್ಷಗಳಲ್ಲಿ ಸುಮಾರು ಪ್ರತಿ ವರ್ಷ 50ರಿಂದ 60 ಸಾವಿರ ಅಗ್ನಿವೀರರ ನೇಮಕಾತಿ ಆಗುವಂತಹ ಚಾನ್ಸಸ್ ಇದೆ. ಕ್ರಮೇಣ ಈ ಸಂಖ್ಯೆಯನ್ನ 90,000ರಿಂದ 1 ಲಕ್ಷದವರೆಗೂ ಕೂಡ ಏರಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಬಲಿದಾನ ಮಾಡಿದ್ರೆ ಅಗ್ನಿವೀರರಿಗೆ 1 ಕೋಟಿ ರೂಪಾಯಿ ಪರಿಹಾರ ಸಿಗುತ್ತೆ. ಅಂದ್ರೆ ಆನ್ ಡ್ಯೂಟಿ ಯಾರಾದರೂ ಅಗ್ನಿವೀರರು ಪ್ರಾಣವನ್ನ ಕಳ್ಕೊಂಡ್ರೆ, ಬಾರ್ಡರ್ಗೆ ಹೋದಂತಹ ಸಂದರ್ಭದಲ್ಲಿ ಅಥವಾ ಟೆರರಿಸ್ಟ್ ಜೊತೆ ಹೋರಾಡುವಂತಹ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿದೆ ಆದಲ್ಲಿ ಅಂತಹ ಅಗ್ನಿವೀರರಿಗೆ 1 ಕೋಟಿ ರೂಪಾಯಿಯ ಪರಿಹಾರವನ್ನ ನೀಡಲಾಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.